ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂತಹ ಕೆಲವು ಕ್ವಶನ್ಗಳನ್ನು ತೊಗೊಂಡಿದ್ದೀನಿ ಇನ್ವಿಸಿಬಲ್ ಎಕ್ಸ್ಪೋರ್ಟ್ ಮೀನ್ಸ್ ಎಕ್ಸ್ಪೋರ್ಟ್ ಆಫ್ ಕಾರ್ಪೊರೇಷನ್ ಬ್ಯಾಂಕ್ ಎಕ್ಸಾಮಿನೇಷನಲ್ಲಿ ಕೇಳಿದ್ದು ಎರಡು ಸಾವಿರದ ಹನ್ನೊಂದನೇ ವರ್ಷದಲ್ಲಿ ಸರ್ವಿಸಸ್ ಗೂಡ್ಸ್ ಗುಡ್ಸ್ ರೆಕಾರ್ಡೆಡ್ ಗೂಡ್ಸ್ ಗುಡ್ಸ್ ಥ್ರೂ ಸ್ಮಗ್ಲಿಂಗ್ ಆಲ್ ಆಫ್ ದೀಸ್ ಇನ್ವಿಸಿಬಲ್ ಎಕ್ಸ್ಪೋರ್ಟ್ ಇನ್ವಿಸಿಬಲ್ ಅಂದರೆ ಕಾಣದೇ ಇರೋದು ಅಂತ ವಿಸಿಬಲ್ ಅಂದರೆ ಕಾಣಿಸ್ತಕ್ಕಂಥದ್ದು ಅಂತ ವಿಸಿಬಲ್ ಎಕ್ಸ್ಪೋರ್ಟ್ ಅಂದರೆ ಕಮಾಡಿಟೀಸು ಗೂಡ್ಸು ಅದು ಬಾರ್ಡರ್ ಕ್ರಾಸ್ ಆಗೋದು ನಮಗೆ ಗೊತ್ತಾಗುತ್ತೆ ಸರ್ವಿಸಸ್ಸು ಇಲ್ಲಿ ಆನ್ಸರು ಸರ್ವಿಸಸ್ ಯಾಕೆ ಇನ್ವಿಸಿಬಲ್ ಆಗುತ್ತೆ ಅಂದರೆ ಐ ಟಿ ಕಂಪ್ನೀಸನ್ನು ತೊಗೊಳ್ಳಿ ಎನ್ ಸಿಗಳನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ವರ್ಕ್ ಮಾಡ್ತಾ ಇರ್ತಾರೆ ಕಂಪ್ಯೂಟರ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಸರ್ವಿಸು ಆ ಕಂಪ್ನಿಗೆ ಹೋಗ್ತಾ ಇರುತ್ತೆ ಫಾರಿನ್ ಕಂಪ್ನೀಸಿಗೆ ನಮ್ಗೆ ಗೊತ್ತಾಗಲ್ಲ ಅದು ಕಾಣಿಸಲ್ಲ ಅವರು ಇಲ್ಲಿ ವರ್ಕ್ ಮಾಡೋದು ಕಾಣಿಸುತ್ತೆ ಬಿಟ್ಟರೆ ಬಾರ್ಡರ್ ಕ್ರಾಸ್ ಆಗೋದು ನಮಗೆ ಗೊತ್ತಾಗಲ್ಲ ಅದು ಇನ್ವಿಸಿಬಲ್ ಅದು ಹಾಗಾಗಿ ಸರ್ವಿಸಸ್ ಇನ್ವಿಸಿಬಲ್ ಎಕ್ಸ್ಪೋರ್ಟ್ ಮೀನ್ಸ್ ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್ ದಿ ಟರ್ಮ್ ಎಫ್ ಟಿ ಝಡ್ ಸ್ಟ್ಯಾಂಡ್ಸ್ ಫಾರ್ ಫ್ರೀ ಟ್ರೇಡ್ ಝೋನ್ ಫುಡ್ ಟ್ರೇಡ್ ಝೋನ್ ಅಲ್ಲ ಫಾರಿನ್ ಟ್ರೇಡ್ ಝೋನ್ ಅಲ್ಲ ಫಿಸಿಕಲ್ ಟ್ರೇಡ್ ಝೋನ್ ಅಲ್ಲ ಫೈನಾನ್ಷಿಯಲ್ ಟ್ರೇಡ್ ಝೋನು ಅಲ್ಲ ಫ್ರೀ ಟ್ರೇಡ್ ಝೋನ್ ಇದನ್ನೆಲ್ಲ ನೀವು ನೆನಪಿಟ್ಕೊಳ್ಬೇಕಾಗ್ತದೆ ಎಸ್ ಇ ಝಡ್ स्पेषल एकनमि ोन एफ्टी जट फ्री ट्रेड ज़ोन। यूरो वाजि सिंगल करेंसी ऑफ़ यूरोपियन यूनियन विच केम इन टू सर्कुलेन बै टू थू इतने केपार्टेंट वर्षिटक

ಕಾಣ್ತಕ್ಕಂಥದ್ದು ವಸ್ತುಗಳು ಹಳೆಯ ಆಗಲೇ ಕ್ವಶನಲ್ಲಿ ಹೇಳಿದ್ನಲ್ಲ ಅದೇ ಥರ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಫಂಡ್ ಟ್ರಾನ್ಸ್ಫರ್ ಮೆಕ್ಯಾನಿಸಮ್ ಟ್ರಾನ್ಸಾಕ್ಷನ್ ಈಸ್ ನಾಟ್ ಸಬ್ಜೆಕ್ಟ್ ಟು ಎನಿ ವೇಟಿಂಗ್ ಪೀರಿಯಡ್ ಆರ್ ಟಿ ಜಿ ಎಸ್ ನೆಫ್ಟ್ ಟಿ ಟಿ ಇ ಎಫ್ ಟಿ ಎಮ್ ಟಿ ಆರ್ ಟಿ ಜಿ ಎಸ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ರಿಯಲ್ ಟೈಮ್ ಇಟ್ ಹ್ಯಾಪನ್ಸ್ ಎಟ್ ರಿಯಲ್ ಟೈಮ್ ಅಂದರೆ ನೀವು ಇಲ್ಲಿ ಆರ್ ಟಿ ಜಿ ಎಸ್ ಮಾಡಿದಿರಿ ಅಂದರೆ ತಕ್ಷಣ ಅಲ್ಲಿ ಅಕೌಂಟಿಗೆ ಹೋಗುತ್ತೆ ಬ್ಯಾಂಕ್ ಟು ಬ್ಯಾಂಕ್ ಸೆಟಲ್ಮೆಂಟ್ ಇರುತ್ತಲ್ಲ ಅಲ್ಲಿ ಯಾವುದೇ ವೇಟಿಂಗ್ ಪೀರಿಯಡ್ ಇರೋದಿಲ್ಲ ನೀವು ಇಲ್ಲಿ ಎಷ್ಟು ಅಷ್ಟೇ ಆ ಬ್ಯಾಂಕಿಗೆ ಆಗುತ್ತೆ ಬ್ಯಾಂಕ್ ಟು ಬ್ಯಾಂಕು ನೀವು ಕಸ್ಟಮರಿಗೆ ನೀವು ಯಾವುದೇ ಮೆಕಾನಿಸಮಲ್ಲಿ ಹಾಕಿ ಅಷ್ಟೇ ಕ್ರೆಡಿಟ್ ಆಗುತ್ತೆ ನೀವು ಯಾರಿಗೆ ಹಾಕಿರ್ತಿರೋ ಆ ಅಮೌಂಟೇ ಕ್ರೆಡಿಟ್ ಆಗುತ್ತೆ ಅಷ್ಟೇ ಅಮೌಂಟ್ ಕ್ರಿಯೇಟ್ ಆಗುತ್ತೆ ಆದರೆ ಬ್ಯಾಂಕ್ ಟು ಬ್ಯಾಂಕ್ ಸೆಟ್ಲ್ ಮಾಡ್ಕೋಬೇಕಲ್ಲ ಉದಾಹರಣೆಗೆ ನೀವು ಕೆನರಾ ಬ್ಯಾಂಕಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ ಇರೋ ಕಸ್ಟಮರಿಗೆ ಕ್ರೆಡಿಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ನಿಮ್ಮ ಫ್ರೆಂಡಿಗೆ ದುಡ್ಡು ಹಾಕಬೇಕಾಗಿದೆ ಕರ್ನಾಟಕ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ಕೆನರಾ ಬ್ಯಾಂಕಲ್ಲಿ ಓನ್ ಅಕೌಂಟ್ ಇದೆ ನೀವು ಕರ್ನಾಟಕ ಬ್ಯಾಂಕಿಂದ ಹತ್ತು ಸಾವಿರ ಹಾಕ್ತೀರಾ ಅದು ಕೆನರಾ ಬ್ಯಾಂಕಿಗೆ ಹೋಗುತ್ತೆ ಕರ್ನಾಟಕ ಬ್ಯಾಂಕು ಕೆನರಾ ಬ್ಯಾಂಕಿಗೆ ಸೆಟ್ಲ್ ಮಾಡಬೇಕಲ್ಲ ಅದು ಬ್ಯಾಂಕ್ ಟು ಬ್ಯಾಂಕ್ ಸೆಟಲ್ಮೆಂಟ್ ಅದು ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್ ಅಂದರೆ ತಕ್ಷಣ ಸೆಟ್ಲ್ ಆಗುತ್ತೆ ಎಷ್ಟು ಹಾಕಿರ್ತೀರೋ ಅಷ್ಟು ನೆಫ್ಟಲ್ಲಿ ಏನಾಗುತ್ತೆ ಅಂದರೆ ಆ ಬ್ಯಾಂಕಿಂದ ಈ ಬ್ಯಾಂಕಿಗೆ ಯಾರಾದರೂ ನೆಫ್ಟ್ ಮಾಡಿದರೆ ಅದು ಇದು ನೆಟ್ ಆಫ್ ಆಗಿ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದು ಬ್ಯಾಂಕ್ ಟು ಬ್ಯಾಂಕ್ ಸೆಟ್ಲ್ ಆಗುತ್ತೆ ಹಾಗಾಗಿ ಅಲ್ಲಿ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಆರ್ ಟಿ ಜಿ ಎಸ್ ಅಲ್ಲಿ ಅದೇನೂ ಇರೋದಿಲ್ಲ ರಿಯಲ್ ಟೈಮಲ್ಲಿ ಆಗುತ್ತೆ ಮೆನಿ ಟೈಮ್ಸ್ ವಿ ರೀಡ್ ಎ ಟರ್ಮ್ ಸಿ ಬಿ ಎಸ್ ಯೂಸ್ಡ್ ಇನ್ ಬ್ಯಾಂಕಿಂಗ್ ಆಪ್ರೇಷನ್ ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ದಿ ಲೆಟರ್ ಸಿ ಇನ್ ದಿ ಟರ್ಮ್ ಸಿ ಬಿ ಎಸ್ ಇದು ಕೋರ್ ಬ್ಯಾಂಕಿಂಗ್ ಸರ್ವಿಸ್ ಅಂತ ಹಾಗಾಗಿ ಕೋರ್ ಅನ್ನೋದಾಗತ್ತೆ ಕೋರ್ ಬ್ಯಾಂಕಿಂಗ್ ಸರ್ವಿಸ್ ಕೋರ್ ಅನ್ನೋದು ಅಂದರೆ ಒಂದು ಬ್ರ್ಯಾಂಚಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿದರೆ ಆ ಬ್ಯಾಂಕಿನ ಯಾವ ಬ್ರ್ಯಾಂಚಲ್ಲಿ ಬೇಕಾದರೂ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ಬೋದು ಅಂತ

ಈ ಥರ ನೀವು ಈ ಪ್ರಶ್ನೆಗಳು ಎಲ್ಲ ನೋಡಿ ನೀವು ಇದಕ್ಕೆ ರಿಲೇಟೆಡೆಲ್ಲ ಓದ್ಕೊಂಡಿರಬೇಕು ಆರ್ ಟಿ ಜಿ ಎಸ್ ಅಂದರೆ ಏನು ನೆಫ್ಟ್ ಅಂದರೆ ಏನು ಕೋರ್ ಬ್ಯಾಂಕಿಂಗ್ ಸರ್ವಿಸ್ ಅಂದರೆ ಏನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದರೆ ಏನು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದರೆ ಏನು ವಿಸಿಬಲ್ ಎಕ್ಸ್ಪೋರ್ಟ್ಸ್ ಅಂದರೆ ಏನು ಇನ್ವಿಸಿಬಲ್ ಎಕ್ಸ್ಪೋರ್ಟ್ಸ್ ಅಂದರೆ ಏನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಬಗ್ಗೆ ತುಂಬ ಕ್ವಶನ್ಗಳನ್ನು ಕೇಳಿದ್ದಾರೆ सो इंटरनेशनल एकनॉमि और इंटरनेशनल ट्रेड बेवे जाते धन्यवाद